ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಶಾಂಕ್ ಅಂತ. ನಾನು ಮಕ್ಕಳ ಕ್ಯಾನ್ಸರ್ ತಜ್ಞ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೇನೆ. ಇವತ್ತು ಮೋಸ್ಟ್ ಕಾಮನ್ ಕ್ವೆಶನ್ಸ್ ಅಂದರೆ, ಯಾರೇ ತಂದೆ ತಾಯಿಯಾಗಿ ಮಗುಗೆ ಏನಕ್ಕೆ ಕ್ಯಾನ್ಸರ್ ಬಂತು, ಮುಂದೆ ಏನು ಮಾಡೋದು, ಆ ವಿಷಯ ಬಗ್ಗೆ ಒಂದಷ್ಟು ಫ್ಯೂ ಕ್ವೆಶನ್ಸ್ ಅಂದರೆ ಕ್ವೆಶನ್ಸ್ ಆನ್ಸರ್ನ ಸಾರ್ಟ್ ಮಾಡುವ. ಯಾರೇ ತಂದೆ ತಾಯಿಯಾಗಲಿ ಫಸ್ಟ್ ಕ್ವೆಶನ್ ಕೇಳೋದು, ಸರ್ ಏನಕ್ಕೆ ನನ್ನ ಮಗುಗೆ ಕ್ಯಾನ್ಸರ್ ಬಂತು? ಅನ್ಫಾರ್ಚುನೇಟ್ಲಿ ಇಲ್ಲಿ ತನಕ ಎಷ್ಟೇ ರಿಸರ್ಚ್ ಮಾಡಿದರೂ ಯಾರಿಗೆ ಕ್ಯಾನ್ಸರ್ ಬರುತ್ತೆ, ಹೇಗೆ ಪ್ರಿಡಿಕ್ಟ್ ಮಾಡೋದು ಅನ್ನೋದು ನಮಗೆ ಇನ್ನು ಎಕ್ಸಾಕ್ಟಾಗಿ ಗೊತ್ತಿಲ್ಲ. 2-5% ಮಕ್ಕಳಲ್ಲಿ ಇದು ಜೆನೆಟಿಕ್ ಇರುತ್ತೆ, ಅಂದರೆ ತಂದೆ ತಾಯಿ ಇಂದ ಜೀನ್ಸಿಂದ ಮಗುಗೆ ಬರೋ ಸಾಧ್ಯತೆ ಇರುತ್ತೆ. ಮೆಜಾರಿಟಿ ಮಕ್ಕಳು ಅಂದರೆ 95% ಮಕ್ಕಳಿಗೆ ನಮಗೆ ಏನು ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಯಾರು ಹೈ ರಿಸ್ಕ್ ಅಂದರೆ 45 ವರ್ಷ ಗಿಂತ ಕಮ್ಮಿ ಇರೋ ರಿಲೇಟಿವ್ಸ್ಗೆ ಮೂಳೆ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಈ ಥರ ಇದ್ದರೆ ಅಂಥವ್ರಲ್ಲಿ ಅಕಸ್ಮಾತ್ ಅಂಥ ರಿಲೇಟಿವ್ಸ್ ಇರೋ ಮಕ್ಕಳಿಗೆ ಈ ಥರ ಆದರೆ ನಾವು ಸಸ್ಪೆಕ್ಟ್ ಮಾಡ್ತೀವಿ ಕ್ಯಾನ್ಸರ್ ಪ್ರಿಡಿಸ್ಪೋಷನ್ ಸಿಂಡ್ರೋಮ್ ಅಂತ. ಅಂದರೆ ಯಾರಾದರೂ ಜೀನ್ ಇದೆಯಾ, ಅದರಿಂದ ಒಬ್ರಿಗೊಬ್ರು ಪಾಸಾಗಿ ಬಂದಿದೆಯಾ ಅಂತ. ಬಟ್ 95% ಅದು ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ಹೇಗೆ ಪ್ರಿಡಿಕ್ಟ್ ಮಾಡೋದು ಅನ್ನೋದು ಗೊತ್ತಾಗೋದಿಲ್ಲ. ಓಕೆ, ಸೆಕೆಂಡ್ ಥಿಂಗ್, ಮಕ್ಕಳಲ್ಲಿ ಕ್ಯಾನ್ಸರ್ ತುಂಬ ತುಂಬ ರೇರ್. ಎಷ್ಟು ರೇರ್ ಅಂದರೆ, ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಬರೀ 400,000 ಜನ ಮಕ್ಕಳಿಗೆ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ನಮ್ಮ ಪಾಪ್ಯುಲೇಷನ್, ಇಂಡಿಯಾ ಪಾಪ್ಯುಲೇಷನ್ ಸಿಗ್ನಿಫಿಕೆಂಟ್ಲಿ ಜಾಸ್ತಿ ಇರೋದರಿಂದ 50,000 to 1,00,000 ಜನ ಮಕ್ಕಳು ಕ್ಯಾನ್ಸರ್ ಪತ್ತೆ ಹಚ್ಚುತ್ತೆ ಅಂತ WHO ಹೇಳ್ತಾರೆ. ಸೊ ಆಲ್ಮೋಸ್ಟ್ 25% ಆಫ್ ದ ಗ್ಲೋಬಲ್ ಬರ್ಡನ್, ಅಂದರೆ 1,00,000 ಮಕ್ಕಳಿಗೆ ಇಂಡಿಯಾಲಿ ಕ್ಯಾನ್ಸರ್ ಪತ್ತೆ ಹಚ್ಚುತ್ತೆ ಪ್ರತಿ ವರ್ಷ. ಏನಕ್ಕೆ ಅಗೇನ್ ಕ್ಯಾನ್ಸರ್ ಏನಕ್ಕೆ ಬರುತ್ತೆ, ಅಡಲ್ಟ್ಸ್ ಕ್ಯಾನ್ಸರ್ಗೂ ಅಂದರೆ ವಯಸ್ಕರಲ್ಲಿ ಕ್ಯಾನ್ಸರ್ಗೂ ಮತ್ತು ಮಕ್ಕಳಲ್ಲಿ ಕ್ಯಾನ್ಸರ್ಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ವಯಸ್ಕರಲ್ಲಿ ಕ್ಯಾನ್ಸರ್ ಬರೋದು ಒಂದು ಪ್ರಿಡಿಸ್ಪೋಷನ್ ಇರುತ್ತೆ, ಅಂದರೆ ಅವರು ಕಾರ್ಸಿನೋಜನ್ ಎಕ್ಸ್ಪೋಜರ್ ಇರುತ್ತೆ, ಅಂದರೆ ತಂಬಾಕು ಆಗಲಿ, ಆಲ್ಕೋಹಾಲ್ ಆಗಲಿ, ಮದ್ಯ ಆಗಲಿ, ಎಕ್ಸ್ಪೋಜರಿಂದ ಬರೋ ಸಾಧ್ಯತೆ ಇರುತ್ತೆ. ಇಲ್ಲ ಅವ್ರ ವರ್ಕಿಂಗ್ ಎನ್ವೈರನ್ಮೆಂಟೇಷನ್ ಅಂದರೆ ರೇಡಿಯೇಷನಿಂದ ಬರೋ ಸಾಧ್ಯತೆ ಇರುತ್ತೆ. ಬಟ್ ಮಕ್ಕಳಲ್ಲಿ ಆ ಥರ ಏನು ಮ್ಯಾಟರ್ ಆಗಲ್ಲ. ಸೆಕೆಂಡ್ ಥಿಂಗ್ ಇಸ್, ಮಕ್ಕಳಲ್ಲಿ ಕ್ಯಾನ್ಸರ್ ತುಂಬ ತುಂಬ ಅಗ್ರೆಸಿವ್ ಇರುತ್ತೆ, ಅಂದರೆ 50-70% ನಮಗೆ ಪತ್ತೆ ಹಚ್ಚಿಸೋದಲ್ಲಿ ಆಗಲೇ ಸ್ಪ್ರೆಡ್ ಆಗೋಗಿರುತ್ತೆ. ಬಟ್ ವಯಸ್ಕರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಲ್ಲ, ವೇರ್ ಆ್ಯಸ್ ಮಕ್ಕಳಲ್ಲಿ ತುಂಬ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡುತ್ತೆ. ಸೊ ಮಕ್ಕಳಲ್ಲಿ ಕ್ಯೂರ್ ರೇಟ್ ಎಷ್ಟು ಸರ್ ಅಂದರೆ, ಕೆಲವು ದೇಶದಲ್ಲಿ ಎಸ್ಪೆಷಲಿ ಅಮೆರಿಕಾ, UKಲೆಲ್ಲ ALL ಅಂದರೆ ಅಕ್ಯೂಟ್ ಲಿಂಫೋಪ್ಲಾಸ್ಟಿಕ್ ಲುಕೀಮಿಯಾ ಅಂತ ಒಂದು ಬ್ಲಡ್ ಕ್ಯಾನ್ಸರಿಗೆ 95% ಕ್ಯೂರ್ ರೇಟ್ ಹೇಳಿದ್ದಾರೆ. ಅಂದರೆ 100 ಜನ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ 95 ಜನ ಮಕ್ಕಳು ಸರಿ ಹೋಗ್ತಾರೆ ಅಂತ. ಇಂಡಿಯಾ ಅದರ ಹಿಂದೆಯಲ್ಲೇ ಇದೆ, ವಿ ಆರ್ ಪ್ರೋಟೋಕಾಲ್ಸ್ ಅವೆಲ್ಲ ಫಾಲೋ ಮಾಡಿ ವಿ ಆರ್ ಗೆಟಿಂಗ್ ಕ್ಲೋಸ್ ಟು ದ ಸೇಮ್ ನಂಬರ್ಸ್. ನೆಕ್ಸ್ಟ್ ಮೋಸ್ಟ್ ಕಾಮನ್ ಕ್ವೆಶನ್ ಹೇಗೆ ಕೇಳ್ತಾರೆ ಪೇರೆಂಟ್ಸ್, ಏನು ಕೇಳ್ತಾರೆ ಅಂದರೆ, ಮಕ್ಕಳು ಕೀಮೋಥೆರಪಿ ತಡೀತಾರಾ, ಇಷ್ಟು ಚಿಕ್ಕ ಮಗುಗೆ ಅಷ್ಟು ಕೀಮೋ ಕೊಟ್ಟರೆ ಹೇಗೆ ಅಂತ. ಸೊ ಓವರ್ ದ ಇಯರ್ಸ್ 40-45 ವರ್ಷದಲ್ಲಿ ಎಷ್ಟು ರಿಸರ್ಚ್ ಆಗಿದೆ, ಮಗುಗೆ ಎಷ್ಟು ಡೋಸ್ ತಡೆಯುತ್ತೆ ಅಷ್ಟೇ ಡೋಸ್ನ ಕೊಡೋದು. ಆ್ಯಂಡ್ ಮಕ್ಕಳು ದೊಡ್ಡವ್ರಿಗಿಂತ ತುಂಬ ಚೆನ್ನಾಗಿ ಕೀಮೋನ ತಡ್ಕೋತಾರೆ. ಅಂದರೆ ವಯಸ್ಕರಿಗೆ ಟ್ರೀಟ್ಮೆಂಟ್ ಶುರುವಾಗಿಂದ ಮುನ್ನ ಸುಮಾರು ಪ್ರಾಬ್ಲಮ್ ಇರುತ್ತೆ, ಅಂದರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕಿಡ್ನಿ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಅಲ್ವಾ. ಮಕ್ಕಳಿಗೆ ಆ ಥರ ಏನೂ ಇರಲ್ಲ, ಫ್ರೆಶ್ ಇರ್ತಾರೆ. ಕೀಮೋ ಕೊಡಬೇಕಾದ್ರೆ ಮಕ್ಕಳು ಎಷ್ಟು ತಡೀತಾರೋ ಅಡಲ್ಟ್ಸ್ ಅಷ್ಟು ತಡೆಯಲ್ಲ. ಅದಕ್ಕೆ ವಯಸ್ಕರಿಗೆ ಕಮ್ಮಿ ಡೋಸ್ ಕೊಟ್ಟರೂ ಅವ್ರಿಗೆ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಆದರೆ ಮಕ್ಕಳಿಗೆ ಫುಲ್ ಡೋಸ್ ಕೊಟ್ಟರೂ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗುತ್ತೆ. ಕೀಮೋಥೆರಪಿ ಒಂದು ಅಂಗ ಅಷ್ಟೇ ಟ್ರೀಟ್ಮೆಂಟ್ದು. ಮೆಜಾರಿಟಿ ಮಕ್ಕಳಿಗೆ
ಕೀಮೊಥೆರಪಿಯಲ್ಲಿ ಗುಣ ಆಗ್ತಾರೆ. ಬೇರೆ ಬೇರೆ ಥರ ಟ್ಯೂಮರ್ಗಳಲ್ಲಿ ಅಂದರೆ ಬ್ರೈನ್ ಟ್ಯೂಮರ್ಗೆ ಆಪ್ರೇಷನ್ ಮಾಡಿ ಮಾಡಬೇಕಾಗತ್ತೆ, ಅದಾದಮೇಲೆ ರೇಡಿಯೇಷನ್ ಕೊಡಬೇಕಾಗತ್ತೆ. ಬಟ್ ಅಗೇನ್ ಕೀಮೊಥೆರಪಿ ಒಂದು ಒಂದು ಕಾಂಪೊನೆಂಟ್ ಇರುತ್ತೆ ಅದರಲ್ಲಿ. ಬಟ್ ಕೀಮೊಥೆರಪಿ ತಡೆಯೋದು ಡೆಫಿನೆಟ್ಲಿ ವಯಸ್ಕರಿಗಿಂತ ಚಿಕ್ಕ ಮಕ್ಕಳು ತುಂಬ ತುಂಬ ಚೆನ್ನಾಗಿ ತಡೀತಾರೆ. ಕೀಮೋ ಕೊಡೋದು ಹೇಗೆ ಕೊಡೋದು ಅಂದರೆ, ವಯಸ್ಕರಿಗೆ ಪೆರಿಫೆರಲ್ ವೇನ್ನಲ್ಲಿ ಕೊಟ್ಟರೆ ಅವ್ರಿಗೆ ಎಲ್ಲ ವೇನ್ಗಳು ಅಂದರೆ ನರಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಚಿಕ್ಕ ಮಕ್ಕಳಿಗೆ ಅಷ್ಟು ವೇನ್ಗಳು ಸಿಗೋಲ್ಲ, ಎಲ್ಲೋ ನೋಡಿದ್ರೆ. ಸೊ ಒಂದು ಕೀಮೋಪೋರ್ಟ್ ಅಂತ ಹಾಕಬೇಕಾಗತ್ತೆ. ಸೊ ಕೀಮೋಪೋರ್ಟಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ಸ್ಕ್ಯಾನ್ ಮಾಡಿ ಈ ಕತ್ತಲಿರೋ ಒಂದು ನರಕ್ಕೆ ವೇನ್ನ ಕಟ್ ಮಾಡಿ ಹಾಕ್ತೀವಿ. ಅದು ಒಂದು ಪ್ಲಾಸ್ಟಿಕ್ ಇದು ಬರುತ್ತೆ, ಪ್ಲಾಸ್ಟಿಕ್ ಬಟನ್ ಥರ ಬರುತ್ತೆ, ಅದು ಚರ್ಮದ ಒಳಗೆ ಇರುತ್ತೆ. ಸೊ ಮಕ್ಕಳಿಗೆ ನೋಡೋಕ್ಕೆ ಕಂಪ್ಲೀಟಾಗಿ ನಾರ್ಮಲ್ ಇರ್ತಾರೆ, ಅವ್ರಿಗೆ ಏನೂ ತೊಂದರೆ ಆಗೋಲ್ಲ, ಸ್ನಾನ ಮಾಡ್ಬೋದು, ಆಟಾಡ್ಬೋದು, ಸ್ಕೂಲ್ಗೆ ಹೋಗ್ಬೋದು. ಕೀಮೋಪೋರ್ಟ್ ಅಂತ ಹಾಕಿದ್ರೆ 5 ವರ್ಷ ತನಕ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗದೆ ಯೂಸ್ ಮಾಡ್ಬೋದು. ಇನ್ನೊಂದು ಕ್ವೆಶನ್ ಪೇರೆಂಟ್ಸ್ ಜನರಲಿ ಕೇಳ್ತಾರೆ, ಸರ್ ಮಗುಗೆ ಕ್ಯಾನ್ಸರ್ ಇದೆ, ಏನು ಊಟ ಕೊಡ್ಬೋದು, ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ಸೊ ನಾವು ಜನರಲಿ ಸಜೆಸ್ಟ್ ಮಾಡೋದು ಬಿಸಿ ಬಿಸಿ ಊಟ. ಅಂದರೆ ನೀವು ಏನೇ ಊಟದ ಅಂಶ, ಚಪಾತಿ ಆಗಲಿ, ತರಕಾರಿ, ಸೊಪ್ಪು, ಪಲ್ಯ ಬಿಸಿ ಮಾಡಿ ಆವಾಗಲೇ ಕೊಡ್ಬೋದು. ನಾನ್ ವೆಜಿಟೇರಿಯನ್ಗೆ ಏನೂ ಪ್ರೊಹಿಬಿಷನ್ ಇಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಇಟ್ ಇಸ್ ಫ್ರೆಶ್. ಅಂದರೆ ಬಿಸಿ ಬಿಸಿ ಮಾಡಿ ಕೊಟ್ಟರೆ ಆವಾಗಲೇ ಯೂಸ್ ಮಾಡಿ ನಿಲ್ಲಿಸ್ಬೋದು. ಅದನ್ನು ಫ್ರಿಡ್ಜಲ್ಲಿಟ್ಟು ಅದನ್ನು ತಿರ್ಗಾ ಬಿಸಿ ಮಾಡೋದು, ಯಾವುದೇ ಅಂಶನ ಫ್ರಿಡ್ಜಲ್ಲಿಂದ ತೆಗೆದ್ರೆ ಅದು ಫ್ರೆಶ್ ಇರೋಲ್ಲ. ಅಂದರೆ ಒಂದು ಸಾಮಾನು ಅಡುಗೆ ಮಾಡಿ ಬಿಟ್ಟರೆ ಅದರಲ್ಲಿ ಬ್ಯಾಕ್ಟೀರಿಯಾ ಬೆಳೀತಾ ಇರುತ್ತೆ, ಅದನ್ನೇ ನಮ್ಮ ಮಗುವಿಗೆ ಕೊಟ್ಟರೆ ಅದು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂದರೆ, ನಾವು ಕೀಮೊಥೆರಪಿ ಕೊಟ್ಟಾಗ ನಾರ್ಮಲ್ ಸೆಲ್ಯುಲಾರಿಟಿ ಕಮ್ಮಿ ಆಗುತ್ತೆ. ಕ್ಯಾನ್ಸರ್ ಸ್ಪೆಲ್ ಹೇಗೆ 1-2, 2-4, 4-8 ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಕೀಮೊಥೆರಪಿ ಕೊಟ್ಟಾಗ ಅದು 8-4 ಸಾಯಿಸುತ್ತೆ. ಅದ್ರ ಜೊತೆ ನಮ್ಮ ನಾರ್ಮಲ್ ಸೆಲ್ಸ್ ಇದೆ ಅಲ್ಲ, ಅಂದರೆ ನಾವು ಎವ್ರಿಡೇ ಕೂದಲು ಬರ್ತಾ ಇದೆ, ಎವ್ರಿಡೇ ಹೊಸ ರಕ್ತ ಬರ್ತಾ ಇದೆ, ಮಾಡ್ತಾ ಇದ್ದೀವಿ, ಹೊಸ ಚರ್ಮ ಬರ್ತಾ ಇದೆ ಎವ್ರಿಡೇ, ನಾವು ನೋಡಲಿ ನೋಡಿದಲ್ಲಿ ಚರ್ಮ ಬರುತ್ತೆ ಬಾಯಿಯೊಳಗೂ ಹಾಗೆ, ಒನ್ಸ್ ಇನ್ ಎವ್ರಿ 30 ಡೇಸ್ ಹೊಸ ಚರ್ಮ ಬರುತ್ತೆ. ಬಟ್ ಕೀಮೊಥೆರಪಿ ಕೊಟ್ಟಾಗ ಹೊಸ ಚರ್ಮ ಬರೋದು ಕಮ್ಮಿ ಆಗುತ್ತೆ. ಸೊ ಇನ್ಫೆಕ್ಷನ್ ಅನ್ನೋ ರಿಸ್ಕ್ ತುಂಬ ಜಾಸ್ತಿ ಆಗುತ್ತೆ. ಸೊ ಬಿಸಿ ಬಿಸಿ ಊಟ ಇಸ್ ವಾಟ್ ಇಸ್ ಸಜೆಸ್ಟೆಡ್. ಹಣ್ಣು ಕೊಡ್ಬೋದಾ, ಡೆಫಿನೆಟ್ಲಿ ಕವರಿಂಗ್ ಇರೋ ಹಣ್ಣು ಅಂದರೆ ಆ್ಯಪಲ್ ಆಗಲಿ, ಬಾಳೆಹಣ್ಣು ಆಗಲಿ, ಅವೆಲ್ಲ ಡೆಫಿನೆಟ್ಲಿ ಕೊಡಬಹುದು. ಎಷ್ಟು ದಿವಸ ಈ ಊಟದ ರೆಸ್ಟ್ರಿಕ್ಷನ್ಸ್ ಮಾಡಬೇಕು, ಜನರಲಿ ಕೀಮೊಥೆರಪಿ ತಗೊಳ್ಳೋ ತನಕ ಕೊಡಬಹುದು. ಕೀಮೊಥೆರಪಿ ನಿಂತಾದ್ಮೇಲೆ ಡೆಫಿನೆಟ್ಲಿ ನಾರ್ಮಲ್ ಊಟ ತಿನ್ನಬಹುದು. ಬೇರೆ ಕೀಮೊಥೆರಪಿ ಸೈಡ್ ಎಫೆಕ್ಟ್ಸ್ ಏನಿರಬಹುದು, ಮೋಸ್ಟ್ ಪೇರೆಂಟ್ಸ್ ಆರ್ ವರಿಡ್. ಅಂದರೆ ಈಗ ಚಿಕ್ಕ ಮಕ್ಕಳಾದರೆ ತಂದೆ ತಾಯಿ ಯೋಚನೆ ಮಾಡ್ತಾರೆ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ. ಸೊ ಕೆಲವು ಕೀಮೊಥೆರಪಿ ಸೈಡ್ ಎಫೆಕ್ಟ್ ಒಂದೊಂದು ಪ್ರೊಫೈಲ್ ಬೇರೆ ಬೇರೆ ಥರ ಇರುತ್ತೆ. ಈಗ ಎಲ್ರಿಗೂ ಮನೇಲಿ ಕೆಮ್ಮು ನೆಗಡಿ ಇದೆ ಅಂದ್ಕೊಳ್ಳಿ, ಎಲ್ಲರೂ ಅದೇ ಟ್ಯಾಬ್ಲೆಟ್ ಸಿರಪ್ ತೊಗೊಂಡ್ರು, ಒಬ್ಬರು 3 ದಿವಸ ಸರಿ ಹೋಗ್ತಾರೆ, ಒಬ್ಬರು 4 ದಿವಸ ಸರಿ ಹೋಗ್ತಾರೆ, ಇನ್ನೊಬ್ಬರು 5 ದಿವಸ ಸರಿ ಹೋಗ್ತಾರೆ. ಹಾಗೆ ಒಂದು ಕೀಮೊಥೆರಪಿದು ಆ್ಯಕ್ಷನ್ನು ಮತ್ತು ಸೈಡ್ ಎಫೆಕ್ಟ್ ಒಬ್ಬೊಬ್ಬರಲ್ಲಿ ಡಿಫ್ರೆಂಟ್ ಇರುತ್ತೆ, ಅದು ಅನ್ಫಾರ್ಚುನೇಟ್ಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ಓವರ್ 40 ಇಯರ್ಸ್ ನಾನು ಹೇಳ್ದಂಗೆ ಕೀಮೊಥೆರಪಿ ತುಂಬ ಚೆನ್ನಾಗಿ ಎವಾಲ್ವ್ ಮಾಡಿದ್ದೀವಿ. ಎಷ್ಟು ಡೋಸ್ ಕೊಟ್ಟರೆ ಏನು ಸೈಡ್ ಎಫೆಕ್ಟ್ ಬರುತ್ತೆ ಅಂತ ನಮ್ಗೆ ಗೊತ್ತು. ಸ್ಟಾರ್ಟಿಂಗ್ ಫ್ರಮ್ ಹೇರ್ ಲಾಸ್, ಡೆಫಿನೆಟ್ಲಿ ಕೀಮೊಥೆರಪಿ ಕೊಟ್ಟರೆ ಕೂದಲು ಉದುರೋ ಸಾಧ್ಯತೆ ಇರುತ್ತೆ. ಬಟ್ ಕೀಮೊಥೆರಪಿ ನಿಲ್ಲಿಸಿದ ತಕ್ಷಣ ಕೂದಲು ನಾರ್ಮಲ್ ಬರುತ್ತೆ, ವಾಂತಿ ಆಗೋ ಸಾಧ್ಯತೆ ಇರುತ್ತೆ. ವಾಂತಿಗೆ ನಮ್ಮ ಹತ್ರ 5-10 ಥರ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಇದೆ. ಸೊ ಡೆಫಿನೆಟ್ಲಿ ವಾಮಿಟಿಂಗ್ ಕಂಟ್ರೋಲ್ ಮಾಡಬಹುದು, ರಕ್ತ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ನಾನು ಹೇಳಿದಾಗೆ ಹೊಸ ರಕ್ತ ಕೀಮೊಥೆರಪಿ ಕೊಟ್ಟಾಗ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಸೊ ರಕ್ತ ಕೊಡಬೇಕಾಗಬಹುದು. ಪ್ಲೇಟ್ಲೆಟ್ ಅನ್ನೋ ಅಂಶ ಒಂದಿರುತ್ತೆ, ಅದರಲ್ಲಿ ಬ್ಲೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಪ್ಲೇಟ್ಲೆಟ್ ಕಮ್ಮಿ ಆದರೆ. ಅದು ಅಗೇನ್ ಅಡ್ಮಿಟ್ ಮಾಡಿ ಪ್ಲೇಟ್ಲೆಟ್ ಕೊಡಬೇಕಾಗಬಹುದು. ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನು ಸರ್ ಅಂತ ಒಂದು ಇನ್ನೊಂದು ಡೌಟ್ ಕೇಳ್ತಾರೆ. ಸೊ ಮೆಜಾರಿಟಿ ಪ್ರೋಟೋಕಾಲ್ಸಲ್ಲಿ ಇಷ್ಟು ವರ್ಷ ನಮಗೆ ಗೊತ್ತು, ಈ ಸೈಡ್ ಅಂದರೆ ಈ ಡೋಸ್ಗಿಂತ ಜಾಸ್ತಿ ಕೊಟ್ಟರೆ ಸೈಡ್ ಎಫೆಕ್ಟ್ XYZ ಬರುತ್ತೆ. ಅಂದರೆ ಕೆಲವು ಡ್ರಗ್ಸ್ ಹಾರ್ಟ್ ಮೇಲೆ ಪರಿಣಾಮ ಬರುತ್ತೆ. ಸೊ ನಾವು ಆ ಡೋಸ್ ಲಿಮಿಟ್ ಮಾಡಿದರೆ ಹಾರ್ಟ್ದು ಸೈಡ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ನಾವು ಅಷ್ಟಿಗೆ ಲಿಮಿಟ್ ಮಾಡ್ತೀವಿ. ಇನ್ನೊಂದು ಮೋಸ್ಟ್ ಕಾಮನ್ ಕ್ವೆಶನ್ ಅಂದರೆ ಫರ್ಟಿಲಿಟಿ ಬಗ್ಗೆ. ಅಂದರೆ ಆ ಮಗು ದೊಡ್ಡವರಾಗಿ
ಅವ್ರದ್ದು ಯಾವುದು ಮಕ್ಕಳು ಆಗೋ ಸಾಧ್ಯತೆ ಇರುತ್ತಾ, ಇಲ್ಲ ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಕಮ್ಮಿನಾ ಅಂತ. ಅಗೇನ್ ಪ್ರೋಟೋಕಾಲಿಂದ ಪ್ರೋಟೋಕಾಲ್ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಬೇರೆ ಬೇರೆ ಇರೋದ್ರಿಂದ ಮೋಸ್ಟ್ ಕೀಮೊಥೆರಪಿ ಏಜೆಂಟ್ಸ್ ನಾವು ಕಟ್ ಮಾಡ್ತೀವಿ. ವಿ ವಾಂಟ್ ಟು ಮೇಕ್ ಶೋರ್ ದಟ್ ಡೋಸ್ದು ಡೋಸಿಂಗ್ ಇಸ್ ಅಂಡರ್ ಕಂಟ್ರೋಲ್. ಅಂದರೆ ಈ ಡೋಸ್ಗಿಂತ ಜಾಸ್ತಿ ಆಗೋ ಸಾಧ್ಯತೆಯಿಂದ ಮಕ್ಕಳಾಗೋ ಕಮ್ಮಿ ಇದ್ದರೆ ವಿ ವಿಲ್ ಕೀಪ್ ದ ಡೋಸ್ ಇನ್ ಅ ಲಿಮಿಟೆಡ್, ಕಮ್ಮಿ ಡೋಸ್ ಕೊಡ್ತೀವಿ ಸೊ ದಟ್ ಲಾಂಗ್ ಟರ್ಮ್ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ. ಸರ್, ಮಕ್ಕಳು ಯಾವಾಗಲಾರು ನಾರ್ಮಲ್ ಆಗ್ತಾರಾ, ನಮ್ಮ ಮಗುಗೆ ಹಿಂಗೆ ಆಗ್ಬಿಡ್ತಲ್ಲ? ಡೆಫಿನೆಟ್ಲಿ ಸರ್, ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗಬಹುದು, ಬಟ್ ಅದಾದಮೇಲೆ ಎಷ್ಟೊಂದು ಜನ ಮಕ್ಕಳು ಈಗ ದೊಡ್ಡವರಾಗಿ, ನನ್ನ ವಯಸ್ಸು ಇಲ್ಲ ನನಗಿಂತ ದೊಡ್ಡ ವಯಸ್ಸಿನ ಡಾಕ್ಟರ್ಗಳಾಗಿ ಪೇಷಂಟ್ಸನ್ನು ನೋಡ್ಕೋತಾ ಇದ್ದಾರೆ, ಅವರು ಕ್ಯಾನ್ಸರ್ ಫೀಲ್ಡಲ್ಲಿ ಬಂದಿದ್ದಾರೆ, ನರ್ಸಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಸೊ ಕ್ಯಾನ್ಸರ್ ಇಸ್ ನಾಟ್ ದ ಎಂಡ್, ಇಟ್ ಈಸ್ ಅ ಬಿಗ್ನಿಂಗ್ ಟು ದ ನ್ಯೂ ಪಾತ್. ಸೊ ಹೆದರೋದು ಬೇಕಾಗಿಲ್ಲ. ಎಲ್ಲ ಥರ ಫೆಸಿಲಿಟೀಸ್ ಇವಾಗ ಮಕ್ಕಳಿಗೆ ಟ್ರೀಟ್ಮೆಂಟ್ಗೆ ಬಂದಿದೆ, ಎಸ್ಪೆಷಲಿ ಕೀಮೊಥೆರಪಿ ಆಗಲಿ, ಈಗ ಹೊಸ ಇಮ್ಯುನೊಥೆರಪಿ ಅಂತ ಬಂದಿದೆ. ಕೀಮೊಥೆರಪಿ ಸೈಡ್ ಎಫೆಕ್ಟ್ಸ್ ಕಮ್ಮಿ ಮಾಡೋಕ್ಕೆ ಇಮ್ಯುನೊಥೆರಪಿ ಸ್ಪೆಸಿಫಿಕ್ಕಾಗಿ ಏನನ್ನ ಟಾರ್ಗೆಟ್ ಮಾಡಿ ಅದನ್ನು ಕಮ್ಮಿ ಮಾಡ್ಬೋದಾ ಅಂತ. ಅಗೇನ್ ಮಗು ಆದರೆ ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಬೇಕು, ಅಂದರೆ ಜಸ್ಟ್ ಅಡಲ್ಟ್ ಅಂದರೆ ವಯಸ್ಕರಿಗಾದ್ರೆ ಏನು ಸಪೋರ್ಟ್ ಬೇಡ, ಕೀಮೋ ಕೊಡೋದು ರೇಡಿಯೇಷನ್ ಕೊಡೋದು. ಬಟ್ ಮಕ್ಕಳಾದರೆ ಅವ್ರಿಗೆ ಅವ್ರಿನ್ನೂ ಬೆಳೀಬೇಕು. ಸೊ ಅವ್ರ ಹೈಟು, ಅವ್ರ ವೆಯ್ಟು, ಮತ್ತು ತಂದೆ ತಾಯಿಗೆ ಕಷ್ಟ ಆಗುತ್ತೆ, ಅಂದರೆ ಒಬ್ಬರು ತಂದೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಮಕ್ಕಳು ನೋಡ್ಕೋಬೇಕು. ಸೊ ಈ ಕಷ್ಟಗಳಲ್ಲಿ ಸೈಕಾಲಜಿ ಸಪೋರ್ಟ್ ಬೇಕಾಗತ್ತೆ. ಊಟ ಏನು ತಿನ್ನೋದು, ಕೀಮೊಥೆರಪಿ ಕೊಟ್ಟಾಗ ವೆಯ್ಟ್ ಕಮ್ಮಿ ಆಗಬಾರ್ದು, ಅದಕ್ಕೆ ನ್ಯೂಟ್ರಿಷನ್ ಸಪೋರ್ಟ್ ಬೇಕು. ಸ್ವಲ್ಪ ಡಿಫಿಕಲ್ಟ್ ಟೈಮ್, ನನ್ನ ಮಗು ಕ್ಯಾನ್ಸರ್ ಇದೆ ಅಂದರೆ ಸೊ ಸೈಕಾಲಜಿಸ್ಟ್ ಹೆಲ್ಪ್ ಬೇಕು. ಸೊ ಡ್ರಗ್ ಡೋಸಸ್ ಚಿಕ್ಕ ಮಕ್ಕಳಿಗೆ ಡಿಫ್ರೆನ್ಸ್ ಇರುತ್ತೆ, ದೊಡ್ಡವ್ರಿಗೆ ಎಷ್ಟು ಡೋಸ್ ಕೊಡ್ತೀವೋ ಅದರದ್ದು 1/10 ಅಥವಾ 1/5 ಡೋಸ್ ಕೊಡ್ತೀವಿ. ಸೊ ಅದಕ್ಕೆ ಫಾರ್ಮಸಿಸ್ಟು, ಒನ್ ಟೀಮ್ ಆಫ್ ಡಾಕ್ಟರ್ಸ್ ಮಗುನ ಟ್ರೀಟ್ ಮಾಡೋದ್ರಿಂದ ಮಗುದು ಔಟ್ಕಮ್ಸ್ ಚೆನ್ನಾಗಿರುತ್ತೆ. ಸೊ ಮಗು ಡೆಫಿನೆಟ್ಲಿ ದೊಡ್ಡದಾಗಿ ಅವ್ರಿಗೆ ಏನು ಬೇಕಾದ್ರೂ ಆಗ್ಬೋದು. ಸೊ ಕ್ಯಾನ್ಸರ್ ಇಸ್ ನಾಟ್ ದ ಎಂಡ್, ಇಟ್ ಈಸ್ ಓನ್ಲಿ ದ ಬಿಗಿನಿಂಗ್. ಒನ್ ಮೋರ್ ಕಾಮನ್ ಕ್ವೆಶನ್ಸ್ ಪೇರೆಂಟ್ಸ್ ಕೇಳೋದು ಅಂದರೆ, ಸರ್ ನನ್ನ ಮಗು ಎಷ್ಟು ದಿವಸದಿಂದ ಕ್ಯಾನ್ಸರ್ ಇದೆ, ಹೇಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಅಂತ. ಸೊ ಮಕ್ಕಳು ತುಂಬ ರೋಬಸ್ಟ್ ಇರ್ತಾರೆ. ರೋಬಸ್ಟ್ ಅಂದರೆ ಹೇಗೆ ಹೇಳೋದು, ಸೊ ನನಗೆ ನಿಮಗೆ ಎಲ್ಲ ಹೆಮೋಗ್ಲೋಬಿನ್ 13, 15, 16 ಇರುತ್ತೆ. ನಮ್ಗೊಂದು ಸ್ವಲ್ಪ ಕಮ್ಮಿ ಆದರೆ ನಮ್ಗೆ ಅನಿಸುತ್ತೆ ಸುಸ್ತಿದೆ, ಉಪ್ಸ ಬರುತ್ತೆ ಅಂತ. ನಮಗೆ ಜ್ವರ ಬರೋಕ್ಕಿಂತ ಮುಂಚೆನೇ ಮೈಕೆಲ್ಲ ನೋವು ಬರುತ್ತೆ, ಇವಾಗ ಕೆಲಸ ಹೋಗೋಕ್ಕಾಗಲ್ಲಪ್ಪ ಇವತ್ತು, ರೆಸ್ಟ್ ತೊಗೊಳ್ಳೋದು ಅಂತ. ಬಟ್ ಮಕ್ಕಳು ನೋಡಿದ್ದೀರ ನೀವು, 101 ಓಡಾಡ್ತಿರ್ತಾರೆ, ಆಟಾಡ್ತಾಯಿರ್ತಾರೆ. ಸೊ ಮಕ್ಕಳಲ್ಲಿ ತಾಳ್ಮೆ ಶಕ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಕ್ಯಾನ್ಸರ್ ತುಂಬ ರೇರ್ ಇರುತ್ತೆ. ಸೊ ಡಿಫ್ರೆಂಟ್ ಬೇರೆ ಬೇರೆ ಕ್ಯಾನ್ಸರ್ಗೆ ಬೇರೆ ಬೇರೆ ಪ್ರೆಸೆಂಟೇಷನ್ ಅಂದರೆ ಸಿಂಪ್ಟಮೆಟಾಲಜಿ ಇರುತ್ತೆ. 100 ಮಕ್ಕಳಲ್ಲಿ ಕ್ಯಾನ್ಸರ್ ಇದ್ದರೆ 30% ಅಕ್ಯೂಟ್ ಲಿಂಫೋಪ್ಲಾಸ್ಟಿಕ್ ಲುಕೀಮಿಯಾ ಅಂದರೆ ALL ಅಂದರೆ ಬ್ಲಡ್ ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ. ಸೊ ALL ಮಕ್ಕಳು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅಂದರೆ, ರಕ್ತ ಕಮ್ಮಿ ಆದರೆ ಸುಸ್ತಿರ್ತಾರೆ, ಅಂದರೆ ಮೊದಲಾಗಿದ್ದರೆ ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಬಿಟ್ಬಿಟ್ಟು ಆಡೋಕ್ಕೆ ಹೋಗೋನು, ಈಗ ಸುಸ್ತಿದ್ದಾನೆ, ಆಡೋಕ್ಕೆ ರೆಡಿ ಇಲ್ಲ, ಕೂತ್ಕೊಂಡಿರ್ತಾನೆ, ಯಾವಾಗಲೂ ಅಷ್ಟು ಆ್ಯಕ್ಟಿವ್ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಬರ್ಬೋದು. ಕಾಲು ನೋವು ಎಸ್ಪೆಷಲಿ ರಾತ್ರಿ, ಸೊ ಎನಿ ನೋವು ಅನ್ನೋದು, ನೋವು ಅನ್ನೋದು ರಾತ್ರಿ ಜಾಸ್ತಿ ಆಗ್ತಾಯಿದ್ರೆ ಮೋಸ್ಟ್ ಲೈಕ್ಲಿ ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಎಸ್ಪೆಷಲಿ ಕಾಲು ನೋವು, ಕೆಲವು ಸಲ ಕಾಲು ನೋವು ಹೇಳೋದಿಲ್ಲ, ಅವ್ರು ಓಡಾಡೋದೇ ನಿಲ್ಲಿಸ್ಬಿಡ್ತಾರೆ. ಸೊ ಕೆಲವು ತಾಯಂದಿರು ನೋಟಿಸ್ ಮಾಡ್ತಾರೆ, ಹೌದು ಯಾಕೆ ಓಡಾಡ್ತಾ ಇಲ್ಲ ಅವನು ಅಂತ. ಸೊ ಇವೆಲ್ಲ ಸೈನ್ಸ್ ಇರುತ್ತೆ. ಜ್ವರ ಬರೋ ಸಾಧ್ಯತೆ ಇರುತ್ತೆ, ಲುಕೀಮಿಯಾ ಇರಬೇಕಾದ್ರೆ. ಪ್ಲೇಟ್ಲೆಟ್ ಕಮ್ಮಿ ಆದರೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ, ಅಂದರೆ ಈಗ ಬ್ರಷ್ ಮಾಡಬೇಕಾದ್ರೆ ಸ್ವಲ್ಪ ಬಾಯಲ್ಲಿ ಬ್ಲೀಡಿಂಗ್ ಬರೋದು, ಟಾಯ್ಲೆಟ್ ಹೋಗೋ ಕಡೆ ಬ್ಲೀಡಿಂಗ್ ಬರೋದು ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಸೈನ್ಸ್ ಇದೆ ಕ್ಯಾನ್ಸರ್ ಇರೋ ಸಾಧ್ಯತೆ ಇರ್ಬೋದು ಅಂತ. ಬಟ್ ಲೈಕ್ ಎ ಸೆಡ್, ಬರೀ 1 ಕ್ಯಾನ್ಸರ್ ಇದೆಯಾ ಇಲ್ವಾ ಹೇಳೋದು ಕಷ್ಟ ಆಗುತ್ತೆ. ಬೆಟರ್ ಏನೋ ಸಿಂಪ್ಟಮ್ಸ್ ಇದ್ದರೆ ನೀವು ಮಕ್ಕಳ ತಜ್ಞರನ್ನ ಮೀಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿ ಡಯಾಗ್ನೋಸ್ ಮಾಡಬೇಕು ಅಂತ. ಹೇಗೆ ಡಯಾಗ್ನೋಸಿಸ್ ಮಾಡ್ತೀವಿ, ಹೇಗೆ ಗೊತ್ತಾಗುತ್ತೆ ಅಂದರೆ, ನಾನು ಹೇಳಕ್ಕೆ 100 ಮಕ್ಕಳಲ್ಲಿ 30-35% ಬ್ಲಡ್ ಕ್ಯಾನ್ಸರ್ ಇರುತ್ತೆ.
ಬ್ಲಡ್ ಕ್ಯಾನ್ಸರ್ ಸಿಂಪಲ್ ಬ್ಲಡ್ ಟೆಸ್ಟಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅಬ್ನಾರ್ಮಲ್ ಕಣಗಳು ಕಾಣುತ್ತೆ. ನಾರ್ಮಲ್ ಹೇಗೆ ಅಬ್ನಾರ್ಮಲ್ ಹೇಗೆ ಅಂತ ಅದ್ರ ಕೆಲ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ನೋಡಿ ಹೇಳ್ತಾರೆ ಇದು ಅಬ್ನಾರ್ಮಲ್ ಸೆಲ್ ಇದೆ, ಈ ಥರ ಸೆಲ್ ಕಾಣಬಾರ್ದು ಅಂತ. ಅದರಿಂದ ನಮಗೆ ಐಡಿಯಾ ಬರುತ್ತೆ ಫೈನಲ್ ಡಯಾಗ್ನೋಸಿಸ್ ಅನ್ನೋದು ಏಕೆ ಅಂದರೆ ಬೋನ್ ಮ್ಯಾರೋ ಮಾಡಬೇಕು ಅಂತ. ಬೋನ್ ಮ್ಯಾರೋ ಅಂದರೆ ಒಂದು ಸಣ್ಣ ಟೆಸ್ಟ್, ಅದರಲ್ಲಿ ಮಕ್ಕಳನ್ನ ನಾವು ಮಲಗಿಸ್ತೀವಿ ಯಾಕಂದರೆ ತುಂಬ ನೋವಾಗುತ್ತೆ. ನೋವು ಆಗದೇ ಇರೋಂಗೆ ನಾವು ಮಲಗಿಸಿ ಬೆನ್ನು ಮೂಳೆಯಿಂದ ಒಂದು ಚಿಕ್ಕ ಟೆಸ್ಟ್ ಮಾಡ್ತೀವಿ ಮೂಳೆಯಿಂದ. ಎಲ್ಲ ರಕ್ತದ ಉತ್ಪನ್ನ ಆಗೋದು ಮೂಳೆಯಿಂದಾನೆ. ಸೊ ನಾವು ಬೋನ್ ಮ್ಯಾರೋಲಿ ಹೋಗಿ ಅದು ಟೆಸ್ಟ್ ಮಾಡಿದಾಗ ನಮಗೆ ಐಡಿಯಾ ಸಿಗುತ್ತೆ. ಅದು ಬರೀ ಡಯಾಗ್ನೋಸಿಸ್ ಅಲ್ಲ, ನಮಗೆ ಸ್ಟೇಜಿಂಗ್ ಅಥವಾ ರಿಸ್ಕ್ ಹೇಳಬೇಕು ಹೇಗೆ ಅಂತ. ಅದಕ್ಕೆ ಸುಮಾರು ಟೆಸ್ಟ್ಗಳು ಮಾಡ್ತೀವಿ, ಕ್ಯಾರೋಟೈಪಿಂಗು, ಫಿಶ್ ಅಂತ, ಮತ್ತು ಮಾಲಿಕ್ಯುಲರ್ ಟೆಸ್ಟಿಂಗು ಮಾಡಬೇಕಾಗಬಹುದು. ಸೊ ಇವೆಲ್ಲ ಟೆಸ್ಟು ಬೋನ್ ಮ್ಯಾರೋಯಿಂದ ಈಲ್ಡ್ ಅಂದರೆ ಎಲ್ಲಿಂದ ಉತ್ಪನ್ನ ಆಗುತ್ತಲ್ಲ ಫ್ಯಾಕ್ಟ್ರಿಯಿಂದ ಟೆಸ್ಟ್ ಮಾಡಿದ್ರೆ ನಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಸೊ ಆ ಟೆಸ್ಟಿಂದ ನಾವು ವಿತಿನ್ 4-5 hours ಗೊತ್ತಾಗುತ್ತೆ ಯಾವ ಥರ ಕ್ಯಾನ್ಸರ್ ಇದೆ ಅಂತ. ಸೊ ಟ್ರೀಟ್ಮೆಂಟ್ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ. ಮೆಜಾರಿಟಿ ಟ್ರೀಟ್ಮೆಂಟ್ ಮಕ್ಕಳಿಗೆ, ಸೊ ಯಾವಾಗಲೂ ಮರಿಬಾರ್ದು, ಮಕ್ಕಳು ಮಕ್ಕಳಾಗೇ ಇರ್ತಾರೆ, ಅವ್ರು ಯಾವತ್ತೂ ಪೇಷಂಟ್ಸ್ ಆಗೋಲ್ಲ. ನಾವು ಆಸ್ಪತ್ರೆಗೆ ಕರೆದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ನೀನು ಹೀಗೆ ಮಾಡೋ ಹಾಗೆ ಮಾಡೋ ಅಂದರೆ ಒಪ್ಕೊಳ್ಳಲ್ಲ. ಮಕ್ಕಳಲ್ಲಿ ಮೆಜಾರಿಟಿ ಟ್ರೀಟ್ಮೆಂಟ್ ಔಟ್ ಪೇಷಂಟ್ ಬೇಸ್ಡ್ ಇರುತ್ತೆ, ಅಂದರೆ ಯಾವಾಗ ಬೇಕು ಅಂದಾಗ ಮಾತ್ರ ಅಡ್ಮಿಟ್ ಮಾಡ್ತೀವಿ, ಇಲ್ಲಾಂದರೆ ಮೆಜಾರಿಟಿ ಮೆಡಿಸಿನ್ಸು ಮನೆಯಲ್ಲಿ ಕೊಡ್ತೀವಿ. ವಾರಕ್ಕೊಮ್ಮೆ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಬೇಕಾಗತ್ತೆ. ಕೆಲವು ಕೀಮೋಸ್ 3-4 days ಅಡ್ಮಿಷನ್ ಇರುತ್ತೆ, ಬಂದು ಅಡ್ಮಿಟ್ ಆಗಿ ಹೋಗಬೇಕಾಗತ್ತೆ. ಬಟ್ ಮೆಜಾರಿಟಿ ಟೈಮ್ ಮಕ್ಕಳನ್ನ ನಾವು ಆಸ್ಪತ್ರೆಯಿಂದ ದೂರ ಇಡ್ತೀವಿ. ಯಾವಾಗಲೂ ಮಕ್ಕಳು ಮಕ್ಕಳಾಗಿರ್ತಾರೆ, ಅವ್ರ ಮನೆಯಲ್ಲೇ ಅವ್ರಿಗೆ ಸುರಕ್ಷಿತವಾಗಿ ಅನಿಸ್ತಾರೆ, ಅವ್ರಿಗೆ ಊಟ ಮತ್ತು ನಿದ್ದೆ ಎಲ್ಲ ಬೆಸ್ಟ್ ಮನೆಯಲ್ಲೇ ಆಗೋದು. ಸೊ ಮೆಜಾರಿಟಿ ಟ್ರೀಟ್ಮೆಂಟ್ ಇಸ್ ಔಟ್ ಪೇಷಂಟ್ ಬೇಸ್, ಅಂದರೆ ಮನೆಯಲ್ಲೇ ಇರೋ ಹಾಗೆ ಕೊಡ್ತೀವಿ, ಟ್ರೀಟ್ಮೆಂಟ್ ಎಲ್ಲ ಬಂದು ತೊಗೊಂಡು ಹೋಗೋಂಗೆ ಮಾಡ್ತೀವಿ. ಇನ್ನೊಂದು ಕ್ವೆಶನ್ ಜನರಲಿ ಪೇರೆಂಟ್ಸ್ ಕೇಳೋದು ಅಂದರೆ ಮಕ್ಕಳಿಗೆ ಈಗ 6-8 ಟ್ರೀಟ್ಮೆಂಟ್ ತೊಗೊಂಡ್ರೆ ಸರ್ ಸ್ಕೂಲ್ ಏನಾಗುತ್ತೆ ಅಂತ. ಸೊ ಶಂಕರ ಆಸ್ಪತ್ರೆಯಲ್ಲಿ ಸುಮಾರು ಜನ ಟೀಚರ್ಸ್ ಬಂದು ಹೋಗ್ತಾರೆ, ಅವ್ರಿಗೆ ಫಾರ್ಮಲ್ ಇನ್ಫಾರ್ಮಲ್ ಎಜುಕೇಷನ್ ಹೇಳ್ಕೊಡ್ತಾರೆ, ಅಂದರೆ ಯಾವ್ಯಾವ ಟಾಪಿಕ್ಸ್ ಇದೆ, ಏನು ಕವರ್ ಮಾಡಬೇಕು, ಹೇಗೆ ಕಲಿಬೇಕು ಅಂತ. ಸೊ ಅಡ್ಮಿಟೆಡ್ ಪೇಷಂಟ್ಸ್ಗೆ ಡೆಫಿನೆಟ್ಲಿ ಎಜುಕೇಷನ್ ಸಪೋರ್ಟ್ ಶಂಕರ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಸರ್ ಈಗ 6-8 ಹೇಗೆ ಎಲ್ಲಿರೋದು, ಹೇಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ ಕೇಳಿದ್ರೆ, ಫಾರ್ಚುನೇಟ್ಲಿ ಫಾರ್ ಶಂಕರ ನಮ್ಮ ಆಸ್ಪತ್ರೆಯಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಮೆಜೆಸ್ಟಿಕ್ನಲ್ಲಿ ದಾನಿಗಳೊಬ್ಬರು ಒಂದು ದೊಡ್ಡ ಹೋಟೆಲ್ನ ನಮಗೆ ಡೊನೇಷನ್ ಮಾಡಿರೋದ್ರಿಂದ ನಾವು ಅದನ್ನು ಹಾಸ್ಟೆಲಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಪೇಷಂಟ್ಸ್ ಬಂದು ನಮ್ಮ ಜೊತೆ ಇದ್ದು ಹಾಸ್ಟೆಲ್ ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಬೋದು. ಸೊ ಹಾಸ್ಟೆಲಲ್ಲಿ ಒಂದು ರೂಮಲ್ಲಿ ಬರೀ ತಂದೆ ತಾಯಿ ಮಗುಗೆ ಜಾಗ ಕೊಡ್ತಾರೆ, ಊಟ ತಿಂಡಿಗೆ ರ್ಯಾಷನ್ ಬರುತ್ತೆ. ಸೊ ನಿಮಗೆ ಊಟದ್ದು ತೊಂದರೆ ಇಲ್ಲ. ನಮ್ಮ ಆಸ್ಪತ್ರೆಯಿಂದ ಒಂದು ಆ್ಯಂಬುಲೆನ್ಸ್ 24 hours ಇರುತ್ತೆ. ಸೊ ಮಗುಗೆ ಏನೇ ತೊಂದರೆ ಆದರೂ ನೀವು ಅಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರಬಹುದು. ಸೊ ಹಾಸ್ಟೆಲ್ ಫೆಸಿಲಿಟೀಸಿಂದ ಆ್ಯಂಬುಲೆನ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಎಜುಕೇಷನ್ ಆಗಲಿ, ಮಗುಗೆ ಇರೋಕ್ಕೆ, ಮಗು ಹೇಗೆ ಓಡಾಡೋದು ಅಲ್ಲಿಂದ ಹಾಸ್ಟೆಲಿಂದ ಆಸ್ಪತ್ರೆಗೆ, ಅದನ್ನು ನಾವು ನೋಡ್ಕೋತಾ ಇದ್ದೀವಿ. ಸೊ ಮಗುಗೆ ಟ್ರೀಟ್ಮೆಂಟ್ಗೆ ಸಂಪೂರ್ಣ ಹೆಲ್ಪ್ ಅಂದರೆ ನ್ಯೂಟ್ರಿಷನ್ ಆಗಲಿ, ಸೈಕಾಲಜಿಸ್ಟ್ ಆಗಲಿ, ಊಟ, ಹಾಸ್ಟೆಲ್ ಟ್ರೀಟ್ಮೆಂಟ್ ಎಲ್ಲದರದ್ದು ಸಂಪೂರ್ಣ ಕೇರ್ ಶಂಕರ ಆಸ್ಪತ್ರೆಯಲ್ಲಿ ಸಿಗುತ್ತೆ ನಿಮಗೆ. ಇನ್ನೊಮ್ಮೆ ಹೇಳ್ತೀನಿ, ಮಕ್ಕಳ ಕ್ಯಾನ್ಸರ್ ಕ್ಯೂರಬಲ್ ಇದೆ, ಎಲ್ಲ ಥರ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಸಿಗುತ್ತೆ. ಮೆಜಾರಿಟಿ ಮಕ್ಕಳು ಸರಿ ಹೋಗೋ ಸಾಧ್ಯತೆ ಇರುತ್ತೆ, ಆ್ಯಂಡ್ ಸರಿ ಹೋದ್ಮೇಲೆ ಅವ್ರಿಗೆ ಲೈಫ್ ಲಾಂಗ್ ತೊಂದರೆ ಇರೋದಿಲ್ಲ. ಈ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟ್ರೀಟ್ಮೆಂಟ್ ಹೇಗೆ, ಡಯಾಗ್ನೋಸಿಸ್ ಹೇಗೆ, ಫಾಲೋಅಪ್ ಹೇಗೆ ಅಂತ. ನಿಮಗೆ ಏನೇ ಕ್ವೆಶನ್ಸ್ ಕೇಳೋದಿದ್ದರೆ ಟ್ವಿಟರಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅಥವಾ ನೇರವಾಗಿ ನಮ್ಮ ಆಸ್ಪತ್ರೆಗೆ ಬಂದು ನಮ್ಮನ್ನು ಭೇಟಿ ಆಗ್ಬೋದು. 24 hours ಫೆಸಿಲಿಟೀಸ್ ಇದೆ ನಮ್ಮ ಆಸ್ಪತ್ರೆಯಲ್ಲಿ, ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.